ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಘುದುರ್ಗಪ್ಪ. ಎಲ್ಲರಿಗೂ ರಘು ಟೇಸ್ಟಿ ಅಡ್ಡಾಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತಾ. ವೀಕ್ಷಕರೇ, ನಾನು ಇವತ್ತು ನಿಮಗೆ ಉತ್ತರ ಕರ್ನಾಟಕ ಶೈಲಿಯ ಮಟನ್ ಸಾಂಬಾರ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಮಟನ್ ಸಾಂಬಾರ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ರಘು ಟೇಸ್ಟಿ ಅಡ್ಡಾನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋಣ, ದಯವಿಟ್ಟು ಮರಿಬೇಡಿ. ಮಟನ್ 1 ಕೆಜಿ, ಗಸಗಸೆ, ಚಕ್ಕೆ ಲವಂಗ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚು ಖಾರದ ಪುಡಿ, ಈರುಳ್ಳಿ, ಅರಿಶಿನ, ಒಣ ಕೊಬ್ಬರಿ, ಟೊಮೊಟೊ, ಚಿಕನ್ ಮಸಾಲ, ಶುಂಠಿ ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಮತ್ತು ಪುದೀನ. ಒಂದು ಪ್ಯಾನ್ನಲ್ಲಿ ತುರಿದ ಒಣ ಕೊಬ್ಬರಿಯನ್ನು ಚೆನ್ನಾಗಿ ಉರಿಯಿರಿ. ನಂತರ ಗಸಗಸೆ ಮತ್ತು ಚಕ್ಕೆ ಲವಂಗವನ್ನು ಉರಿಯಿರಿ. ನಂತರ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೆ ಉರಿಯಿರಿ. ಕತ್ತರಿಸಿದ 4 ಟೊಮೊಟೊವನ್ನು ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸಿ ಉರಿದು ನಂತರ ಎಲ್ಲ ಉರಿದ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕಿ ಶುಂಠಿಯೊಂದಿಗೆ ಚೆನ್ನಾಗಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ಚೆನ್ನಾಗಿ ಬಡಿಸಿಕೊಳ್ಳಿ. ನಂತರ ಚೆನ್ನಾಗಿ ತೊಳೆದ ಮಟನ್ ಸೇರಿಸಿ ಸ್ವಲ್ಪ ಅರಿಶಿನ ಬೆರೆಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸಿಕೊಳ್ಳಿ. ಉಪ್ಪು ಮತ್ತು ಅರಿಶಿನದೊಂದಿಗೆ ಮಟನ್ ಬೆಂದ ನಂತರ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಖಾರ ಬೆರೆಸಿಕೊಳ್ಳಿ. ಇದು ಉತ್ತರ ಕರ್ನಾಟಕ ಸಾಂಬಾರ್ ಆದ ಕಾರಣ ನಾವು ಸ್ವಲ್ಪ ಖಾರ ಜಾಸ್ತಿ ಹಾಕೊಳ್ತಾ ಇದ್ದೀವಿ. ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಈ ಸಾಂಬಾರಿಗೆ ಚೆಂದ. ನಂತರ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಮಟನ್ ಮಸಾಲ, ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಕುದಿಯ ನಂತರ ರುಬ್ಬಿರುವ ಮಸಾಲೆಯನ್ನು ಬೆರೆಸಿ ಸ್ವಲ್ಪ ತಿರುಗಿಸಿ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರನ್ನು ಈ ಸಮಯದಲ್ಲೇ ಬೆರೆಸಿಕೊಳ್ಳಿ. ನಂತರ ಕುಕ್ಕರ್ ಲೆಡ್ ಅನ್ನು ಮುಚ್ಚಿ 3-4 ವಿಷಿಲ್ ಕೂಗಿಸಿಕೊಳ್ಳಿ. ನೋಡಿ ವೀಕ್ಷಕರೇ, ಈಗ ಉತ್ತರ ಕರ್ನಾಟಕದ ಬಿಸಿ ಬಿಸಿ ಮಟನ್ ಸಾಂಬಾರ್ ರೆಡಿ.